students, ivattu now accounts for non-profit organization alli ನಾವು ಕೆಲವು ಇಂಪಾರ್ಟೆಂಟ್ ಐಟಮ್ಸ್ ನ ತಿಳ್ಕೊಳ್ಬೇಕಾಗುತ್ತೆ. ಇದು ತುಂಬಾ ತುಂಬಾ ಬೇಸಿಕ್ ಇನ್ಫಾರ್ಮೇಶನ್ ಆಗಿರುತ್ತೆ. ಈ ಬೇಸಿಕ್ ಇನ್ಫಾರ್ಮೇಶನ್ ಅಲ್ಲಿ ಸಿ ನಮ್ಗೆ ಎರಡು ತರ ಐಟಮ್ಸ್ ಇದೆ. ನಾವು ಇನ್ಕಮ್ಸ್ ಮತ್ತೆ ಎಕ್ಸ್ಪೆಂಡಿಚರ್ ಅಂತ ಹೇಳ್ತೀವಿ. ಸಿ ಇನ್ಕಮ್ಸ್ ಮತ್ತೆ ಎಕ್ಸ್ಪೆಂಡಿಚರ್ ಅಥವಾ ರೆಸಿಟ್ಸ್ ಅಂಡ್ ಪೇಮೆಂಟ್ಸ್ ಅಥವಾ ರೆಸಿಟ್ಸ್ ಅಂಡ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಇಲ್ಲಿ ಕ್ಯಾಪಿಟಲ್ ರೆಸಿಟ್ಸ್ ಅಥವಾ ಕ್ಯಾಪಿಟಲ್ ಇನ್ಕಮ್ಸ್ ಅಥವಾ ರೆವಿನ್ಯೂ ರೆಸಿಟ್ಸ್ ಅಥವಾ ರೆವಿನ್ಯೂ ಇನ್ಕಮ್ಸ್ ಅಂತ ಹೇಳ್ತೀವಿ. ಸಿ ಹಾಗೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂಡ್ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಇನ್ನೊಂದು ಡೆಫರ್ಡ್ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಇದೆ. ನಾನು ನಿಮಗೆ ಇವತ್ತು ಕ್ಲಿಯರ್ ಆಗಿ ವಾಟ್ ಈಸ್ ಕ್ಯಾಪಿಟಲ್ ರೆಸಿಟ್ ವಾಟ್ ಈಸ್ ರೆವಿನ್ಯೂ ರೆಸಿಟ್ ಇದ್ರ ಬಗ್ಗೆ ಹೇಳ್ತೀನಿ. ಹಾಗೆ ವಾಟ್ ಈಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ವಾಟ್ ಈಸ್ ರೆವಿನ್ಯೂ ಎಕ್ಸ್ಪೆಂಡಿಚರ್ ಲಾಸ್ಟ್ ಅಲ್ಲಿ ವಾಟ್ ಈಸ್ ಡೆಫರ್ಡ್ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಹೇಳ್ತೀನಿ. ಫಸ್ಟ್ ಕ್ಯಾಪಿಟಲ್ ರೆಸಿಟ್ ಅಂದ್ರೆ ಏನು ಸರ್? ಕ್ಯಾಪಿಟಲ್ ರೆಸಿಟ್ ಅಂತ ಹೇಳಿದ್ರೆ ಯಾವುದೇ ಒಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಓಕೆನಾ ಏನು ಒಂದು ಸಾರಿ ಪಡಿತಕ್ಕಂಥದ್ದು ಅಂದ್ರೆ ಇಟ್ ಈಸ್ ಎ ನಾನ್ ರೆಕರಿಂಗ್ ಇನ್ ನೇಚರ್ ಅಂತ ಹೇಳ್ತೀವಿ. ನಾನ್ ರಿಪೀಟೇಟಿವ್ ಇನ್ ನೇಚರ್ ಅಂತ ಹೇಳ್ತೀವಿ. ಅಂದ್ರೆ ಯಾವುದೇ ಒಂದು ರೆಸಿಟ್ ಇನ್ಕಮ್ ಓಕೆನಾ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಡೋನರ್ ಇಂದ ಪಡಿತಕ್ಕಂತಹ ಒಂದು ದುಡ್ಡನ್ನ ನಾವು ರೆಸಿಟ್ ಅಂತ ಹೇಳ್ತೀವಿ ಓಕೆನಾ. ಅದು ದುಡ್ಡಿನ ರೂಪದಲ್ಲಿ ಇರ್ಬೋದು ಅಥವಾ ಪ್ರಾಪರ್ಟಿ ರೂಪದಲ್ಲಿ ಇರ್ಬೋದು. ಯಾವುದೋ ಯಾವಾಗ್ಲೋ ಒಂದ್ಸಾರಿ ಅಥವಾ ಯಾವಾಗ್ಲೋ ಲಾರ್ಜ್ ಅಮೌಂಟ್ ಅಲ್ಲಿ ಬರ್ತಕ್ಕಂತ ಎಲ್ಲಾ ಅಮೌಂಟ್ಗಳು ಏನ್ ರಿಸೀವ್ ಮಾಡ್ತಾ ಇದ್ರೆ ಅದು ಲೆಗಸಿಸ್ ಆಗ್ಬಹುದು ಅಥವಾ ಸ್ಪೆಷಲ್ ಡೊನೇಷನ್ಸ್ ಆಗಿರ್ಬೋದು ಅಥವಾ ಲೈಫ್ ಮೆಂಬರ್ಶಿಪ್ ಆಗಿರ್ಬೋದು ಯಾವ್ದಾದ್ರು ಅಸೆಟ್ ಅನ್ನ ಮಾರ್ ಬಂದಿರತಕ್ಕಂತ ದುಡ್ಡಾಗಿರ್ಬೋದು ಇವೆಲ್ಲ ಕೂಡ ನಾವು ಕ್ಯಾಪಿಟಲ್ ರೆಸಿಟ್ಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಕ್ಯಾಪಿಟಲ್ ರೆಸಿಟ್ಸ್. ಇವೆಲ್ಲ ಯಾವಾಗ್ಲೋ ಒಂದ್ಸರಿ ಬರತಕ್ಕಂಥದ್ದು, ಅದಕ್ಕೆ ಇವನ್ನ ನಾನ್ ರೆಕರಿಂಗ್ ಇನ್ ನೇಚರ್ ಐಟಮ್ಸ್ ಅಂತ ಹೇಳ್ತೀವಿ. ಅಂದ್ರೆ ನಾನ್ ರೆಕರಿಂಗ್ ಇನ್ ನೇಚರ್ ಅಂತ ಹೇಳಿದ್ರೆ ಏನು? ಯಾವಾಗ್ಲೂ ಒಂದು ಸಾರಿ ಆಗುವಂತಹ ಒಂದು ಚಟುವಟಿಕೆಗಳು ಆಗಿರುತ್ತೆ. ಅದೇ ತರ ವಾಟ್ ಈಸ್ ರೆವಿನ್ಯೂ ರೆಸಿಟ್ ಅಂದ್ರೆ ಏನು? ರೆವಿನ್ಯೂ ರೆಸಿಟ್ ಅಂತ ಹೇಳಿದ್ರೆ ದುಡ್ಡು ಬರ್ತಾ ಇರುತ್ತೆ ಯಾವಾಗ್ಲೂ ಓಕೆ. ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಗೆ ದುಡ್ಡು ಪ್ರತಿದಿನ, ಪ್ರತಿ ತಿಂಗಳು, ಪ್ರತಿ ವಾರ, ಪ್ರತಿ ವರ್ಷ ಈ ದುಡ್ಡು ಬರ್ತಾನೇ ಇರ್ತದೆ. ಇದು ರೆಕರಿಂಗ್ ಇನ್ ನೇಚರ್, ಯಾವಾಗ್ಲೂ ಬರ್ತಾ ಇರೋದ್ರಿಂದ ಇದನ್ನ ರೆವಿನ್ಯೂ ರೆಸಿಟ್ಸ್ ಅಥವಾ ಯಾವಾಗ್ಲೂ ಬರ್ತಕ್ಕಂತ ರೆಸಿಟ್ಸ್ ಅಂತ ಹೇಳ್ತೀವಿ. ಯಾವ್ದ್ಯಾವ್ದು? ಸೇಲ್ ಪ್ರಾಸೆಸ್ ಆಫ್ ಗೂಡ್ಸ್ ಅಂತ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್, ನಂದೊಂದು ರೆಕ್ರಿಯೇಷನಲ್ ಕ್ಲಬ್ ಇದೆ. ಆ ರೆಕ್ರಿಯೇಷನಲ್ ಕ್ಲಬ್ ಅಲ್ಲಿ ನಮ್ಮ ಮೆಂಬರ್ಸ್, ಔಟ್ ಸೈಡ್ ಮೆಂಬರ್ಸ್ ಎಲ್ಲರೂ ಬಂದಿರ್ತಾರೆ, ಹೌದಾ? ಆ ಬಂದಿರತಕ್ಕಂತ ಮೆಂಬರ್ಸ್ ಗೆ ಊಟ ತಿಂಡಿ ವ್ಯವಸ್ಥೆ ಮಾಡಿದ್ರೆ, ಸ್ನಾಕ್ಸ್ ಏನಾದ್ರು ಪ್ರೊವೈಡ್ ಮಾಡಿದ್ರೆ, ಸೊ ಆ ಸ್ನಾಕ್ಸ್ ಗೆ ನಾನೇನ್ ಮಾಡ್ತೀನಿ? ದುಡ್ಡನ್ನ ಕಲೆಕ್ಟ್ ಮಾಡ್ಕೊಳ್ತೀನಿ, ವಸ್ತುಗಳನ್ನ ಮಾರಾಟ ಮಾಡಿರ್ತೀನಿ. ಸೇಲ್ ಪ್ರಾಸೆಸ್ ಆಫ್ ಗೂಡ್ಸ್ ಅಂತ ಹೇಳ್ತೀವಿ. ಹಾಗೆ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್. ಸಿ ನನ್ನ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಓಕೆನಾ ಎಲ್ಲಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿ ಅದರಿಂದ ಬರ್ತಕ್ಕಂತ ಬಡ್ಡಿ ಇಂಟ್ರೆಸ್ಟ್ ಏನಿದೆ ಅದು ಕೂಡ ರೆವಿನ್ಯೂ ರೆಸಿಟ್ಸ್ ಆಗಿರುತ್ತೆ. ಹಾಗೆ ರೆಂಟ್ ರಿಸೀವ್, ಕಮಿಷನ್ ರಿಸೀವ್ ಏನಾದ್ರೂ ಇದ್ರೆ ಅದು ಕೂಡ ರೆವಿನ್ಯೂ ರೆಸಿಟ್ಸ್ ಆಗಿರುತ್ತೆ. ಸೊ ಇಷ್ಟೇ ಡಿಫರೆನ್ಸ್, ಇನ್ನೇನು ಇಲ್ಲ. ಕ್ಯಾಪಿಟಲ್ ರೆಸಿಟ್ ಅಂದ್ರೆ ಯಾವಾಗ್ಲೂ ಒಂದ್ಸರಿ ಬರ್ತಕ್ಕಂಥದ್ದು, ರೆವಿನ್ಯೂ ರೆಸಿಟ್ಸ್ ಅಂದ್ರೆ ಯಾವಾಗ್ಲೂ ಬರ್ತಕ್ಕಂತ ಒಂದು ರೆಸಿಟ್ಸ್ ಅಥವಾ ದುಡ್ಡು. ನೆಕ್ಸ್ಟ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ರೆವಿನ್ಯೂ ಎಕ್ಸ್ಪೆಂಡಿಚರ್. ಎಕ್ಸ್ಪೆಂಡಿಚರ್ ಅಂದ್ರೆ ಏನು? ಯಾವ್ದೋ ಒಂದು ಸೇವೆ ಪಡೆದಿರ್ತೀವಿ ಅದು ಕೊಡ್ತಕ್ಕಂಥ ದುಡ್ಡನ್ನ ಎಕ್ಸ್ಪೆಂಡಿಚರ್ ಅಂತ ಹೇಳ್ತೀವಿ. ಆದ್ರೆ ನಾವು ಯಾವಾಗ್ಲೋ ಒಂದು ಸಾರಿ ಪಡೆದಿರ್ತಕ್ಕಂಥ ಸೇವೆಯನ್ನ, ಯಾವಾಗ್ಲೋ ಒಂದ್ ಸಾರಿ ತಗೊಂಡಿರ್ತಕ್ಕಂಥ ಸರ್ವಿಸಸ್ ಗೆ ನಾವು ಕೊಡ್ತಕ್ಕಂಥ ದುಡ್ಡು ಎಕ್ಸ್ಪೆಂಡಿಚರ್, ಅದು ಏನಾಗಿರುತ್ತೆ? ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗಿರುತ್ತೆ. ಯಾವಾಗ್ಲೋ ಒಂದ್ಸರಿ ಅಂದ್ರೆ ನಾನ್ ರೆಕರಿಂಗ್. ಸೇ ಫಾರ್ ಎಕ್ಸಾಂಪಲ್, ಒಂದು ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಪರ್ಚೇಸ್ ಮಾಡಿದ್ದೀನಿ, ಇಟ್ ಈಸ್ ಎ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಯಾಕೆಂದ್ರೆ ಬಿಲ್ಡಿಂಗ್ ಪ್ರತಿ ದಿನ ಪರ್ಚೇಸ್ ಮಾಡಲ್ಲ, ಪ್ರತಿ ವರ್ಷನೂ ಮಾಡಲ್ಲ. ಸೊ ಯಾವಾಗ್ಲೂ ಒಂದ್ಸರಿ ಮಾಡೋದ್ರಿಂದ ಕಾಸ್ಟ್ ಆಫ್ ಫಿಕ್ಸ್ಡ್ ಅಸೆಟ್ ಅಂತ ಹೇಳ್ತೀವಿ. ಅಂತ ಫಿಕ್ಸ್ಡ್ ಅಸೆಟ್ಸ್ ನ ಪರ್ಚೇಸ್ ಮಾಡಬೇಕಾದ್ರೆ ನಮಗೆ ತಗಲಿರುವಂತಹ, ಆಗಿರುವಂತಹ ಎಲ್ಲ ಎಕ್ಸ್ಪೆಂಡಿಚರ್ ಕೂಡ ಎಕ್ಸ್ಪೆಂಡಿಚರ್ ಆನ್ ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಏನಿದೆ, ರಿಜಿಸ್ಟ್ರೇಷನ್ ಚಾರ್ಜಸ್ ಆಗಿರ್ಬೋದು ಅಥವಾ ಫಿಕ್ಸ್ಡ್ ಅಸೆಟ್ ಗೆ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ನ ಪರ್ಚೇಸ್ ಮಾಡೋದಕ್ಕೆ ಬ್ರೋಕರ್ ಗೆ ಏನಾದ್ರು ಕಮಿಷನ್ ಕೊಟ್ಟಿದ್ರೆ, ಬ್ರೋಕರೇಜ್ ಅಥವಾ ಕಮಿಷನ್ ಚಾರ್ಜಸ್ ಆಗಿರ್ಬೋದು, ಅಂತವೆಲ್ಲ ಕೂಡ ಏನಾಗಿರುತ್ತೆ? ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ನಾನ್ ರೆಕರಿಂಗ್ ಇನ್ ನೇಚರ್.
ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂದ್ರೆ ಏನು? ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂದ್ರೆ ಪ್ರತಿ ದಿನ, ಪ್ರತಿ ತಿಂಗಳು, ಪ್ರತಿ ವರ್ಷ ನಾವು ಈ ಎಕ್ಸ್ಪೆಂಡಿಚರ್ ನ ಕೊಡಲೇಬೇಕಾಗುತ್ತೆ. ಅದು ಸ್ಯಾಲರಿಗೂ ಆಗಿರ್ಬೋದು, ಅಥವಾ ರೆಂಟ್ ಆಗಿರ್ಬೋದು, ಅಥವಾ ಪ್ರಿಂಟಿಂಗ್ ಅಂಡ್ ಸ್ಟೇಷನರೀಸ್ ಚಾರ್ಜಸ್ ಆಗಿರ್ಬೋದು, ಇಂಥದ್ದು ಯಾವುದೇ ಎಕ್ಸ್ಪೆಂಡಿಚರ್, ಪ್ರತಿ ದಿನ ಆಗುವಂತಹ ಎಲ್ಲ ಎಕ್ಸ್ಪೆನ್ಸಸ್ ನ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತೀವಿ. ಯಾವಾಗಲೂ ಒಂದ್ಸರಿ ಆಗ್ತಕ್ಕಂಥ ಎಕ್ಸ್ಪೆಂಡಿಚರ್ ನ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ನೆಕ್ಸ್ಟ್ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್, ಡೆಫರ್ಡ್ ರೆವಿನ್ಯೂ ಎಕ್ಸ್ಪೆಂಡಿಚರ್. ಡೆಫರ್ಡ್ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂದ್ರೆ ಏನು ನೋಡಿ, ಎಕ್ಸ್ಪೆಂಡಿಚರ್ ಆಗಿದೆ, ಆಗಿರ್ತಕ್ಕಂಥ ಎಕ್ಸ್ಪೆಂಡಿಚರ್ ದೊಡ್ಡದ ಅಮೌಂಟ್ ಆಗಿದೆ, ಲಾರ್ಜ್ ಅಮೌಂಟ್ ಆಗಿದೆ, ಹ್ಯೂಜ್ ಅಮೌಂಟ್ ಆಗಿದೆ. ಆ ಸ್ಪೆಂಡ್ ಮಾಡಿರ್ತಕ್ಕಂಥ, ಎಕ್ಸ್ಪೆಂಡ್ ಮಾಡಿರ್ತಕ್ಕಂಥ ಒಂದು ಉದ್ದೇಶ ಏನಿದೆ, ಆ ಉದ್ದೇಶದಿಂದ ನಮಗ್ ಬರ್ತಾ ಇರ್ತಕ್ಕಂಥ ಬೆನಿಫಿಟ್ ಈ ವರ್ಷಕ್ಕೆ ಆಗೋದಲ್ಲ, ಅದು ಮುಂದಿನ ವರ್ಷಕ್ಕೂ, ಅದಿನ ಮುಂದಿನ ವರ್ಷಕ್ಕೂ, ಅಥವಾ ಆ ಬೆನಿಫಿಟ್ ಮೂರ್ನಾಲ್ಕು ವರ್ಷಕ್ಕೆ ಏನೋ ನಾವು ಪಡೆಯುವಂತದ್ದಾಗಿದ್ರೆ, ಅಂತದ್ರ ಮೇಲಾದ್ರೂ ನಾವು ದುಡ್ಡನ್ನ ಸ್ಪೆಂಡ್ ಮಾಡಿದ್ರೆ, ಎಕ್ಸ್ಪೆಂಡಿಚರ್ ಆಗಿದ್ರೆ, ಅಂತಹ ಒಂದು ಎಕ್ಸ್ಪೆಂಡಿಚರ್ ನ ಡೆಫರ್ಡ್ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್, ಹ್ಯೂಜ್ ಅಮೌಂಟ್ ಆನ್ ಅಡ್ವರ್ಟೈಸ್ಮೆಂಟ್. ಸೊ ನೋಡಿ, ಅಡ್ವರ್ಟೈಸ್ಮೆಂಟ್ ಕೊಡೋದಕ್ಕೆ ದೊಡ್ಡದಾಗಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀವಿ, ಪೇಪರ್ ಅಲ್ಲಿ, ಟೆಲಿವಿಷನ್ ಅಲ್ಲಿ, ಸೋಷಿಯಲ್ ಮೀಡಿಯಲ್ಲಿ, ಎಲ್ಲಾ ಕಡೆನೂ ಕೊಟ್ಟಿದ್ದೀವಿ. ಒಂದು ಕೋಟಿ ರೂಪಾಯಿ ಖರ್ಚಾಗಿದೆ. ಸೇ ಆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರೋದ್ರಿಂದ ನಮ್ಗೆ ಏನಿಲ್ಲ ಅಂದ್ರೆ ಒಂದ್ 5 ವರ್ಷ ನಮಗೆ ಬೆನಿಫಿಟ್ ಬರುತ್ತೆ ಅಂತ ಇಟ್ಕೊಳ್ಳಿ. ಅಂತಹ ಎಕ್ಸ್ಪೆಂಡಿಚರ್ ನ ನಾವು ಡೆಫರ್ಡ್ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಯಾಕೆ ಅಂದ್ರೆ ಅದು ನಮಗೆ ಆ ಎಕ್ಸ್ಪೆಂಡಿಚರ್ ಇಂದ ನಮಗೆ ಬೆನಿಫಿಟ್ ನಮಗೆ ಸುಮಾರು ಒಂದು 4-5 ವರ್ಷಗಳಿಗೆ ಬರುವಂತದ್ದಾಗಿರುತ್ತೆ. ಅದಕ್ಕೋಸ್ಕರ ಅಂತ ಎಕ್ಸ್ಪೆಂಡಿಚರ್ ನ ಡೆಫರ್ಡ್ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಹ್ಯೂಜ್ ಅಮೌಂಟ್ ಸ್ಪೆಂಟ್ ಆನ್ ರಿಪೇರ್ಸ್ ಆಫ್ ಎ ಫಿಕ್ಸ್ಡ್ ಅಸೆಟ್. ಸೇ ಫಾರ್ ಎಕ್ಸಾಂಪಲ್, ನನ್ನ ಹತ್ರ ಒಂದು ಕಾರ್ ಇದೆ. ಇದಕ್ಕೆ ಡೆಫರ್ಡ್ ರೆವಿನ್ಯೂಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಓಕೆನಾ, ಒಂದು ಕಾರ್ ಇದೆ, ಆ ಕಾರ್ ನ ನಾನೇನ್ ಮಾಡಿದೀನಿ, ಹ್ಯೂಜ್ ಅಮೌಂಟ್ ಹಾಕಿ ರಿಪೇರಿ ಮಾಡಿಸಿದ್ದೀನಿ. ರಿಪೇರಿ ಮಾಡಿಸಿದ್ಮೇಲೆ ಮತ್ತೆ ಆ ಕಾರನ್ನ ಒಂದು 4-5 ವರ್ಷ ಓಡಿಸಬಹುದು ನಾನು, ಹೌದಾ? ಅಂತ ಎಕ್ಸ್ಪೆಂಡಿಚರ್ ನ ನಾವು ಡೆಫರ್ಡ್ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಇಷ್ಟು ಮೇನ್ ಟಾಪಿಕ್ ಹೇಳಬೇಕಾಗಿತ್ತು, ಹೇಳಿದೀವಿ. ಇನ್ನ ಒಂದಷ್ಟು ಇಲ್ಲಿಸ್ಟ್ರೇಷನ್ಸ್, ಒಂದಷ್ಟು ಪ್ರಾಬ್ಲಮ್ಸ್ ನ ಮಾಡೋದಕ್ಕೆ ಪ್ರಯತ್ನ ಪಡೋಣ. ಎಲ್ಲಾ ಪ್ರಾಬ್ಲಮ್ಸ್ ಕೂಡ ನಾನು ಕ್ವಶನ್ ಪೇಪರ್ಸ್ ಇಂದ, ಸುಮಾರು ಒಂದು 10-12 ವರ್ಷದ ಕ್ವಶನ್ ಪೇಪರ್ ಇಂದಾನೆ ನಿಮ್ಗೆ ಸಾಲ್ವ್ ಮಾಡ್ತೀನಿ. ಸೊ ದಟ್ ನಾವೆಲ್ಲ ಪರ್ಫೆಕ್ಟ್ ಆಗಿ ಕಲಿಬಹುದು, ಹಾಗೆ ಪರ್ಫೆಕ್ಟ್ ಆಗಿ ಎಕ್ಸಾಮಿನೇಷನ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ನ ಅಕೌಂಟೆನ್ಸಿ ನಲ್ಲಿ ತಗೊಳ್ಬಹುದು. ನಮ್ಗೆ ನಿಮ್ಗೆಲ್ರಿಗೂ ನನ್ನ ಪಾಠ ಇಷ್ಟ ಆಗಿದ್ರೆ, ನನ್ನ ಲೆಕ್ಚರ್ ಇಷ್ಟ ಆಗಿದ್ರೆ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ. ನನ್ನ ಎಲ್ಲಾ ವಿಡಿಯೋಸ್, ಹೊಸ ಹೊಸ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ತಲುಪಬೇಕು ಅಂತ ಹೇಳಿದ್ರೆ ನೀವೆಲ್ಲ ಇದನ್ನ ಓದ್ಬೇಕಾಗುತ್ತೆ. ಥ್ಯಾಂಕ್ ಯು ಸೋ ಮಚ್.